ನಮಸ್ಕಾರ ವೀಕ್ಷಕರೇ, ಹಳೇಬೀಡು ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ, 5 ನಿಮಿಷದಲ್ಲೇ ಸೌತೆಕಾಯಿನಲ್ಲಿ ಒಂದು ಚಾರ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ತುಂಬಾ ಚಾಟ್ಸು ಚೆನ್ನಾಗಿರುತ್ತೆ. ಇವಾಗ ಒಂದು ಜಾರ್ನಲ್ಲಿ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1/10 ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ, 6 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, 1 ಇಂಚಷ್ಟು ಶುಂಠಿ, 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಗ್ರೀನ್ ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇವಾಗ ಚಟ್ನಿ ಆಯಿತು. ಇವಾಗ 2 ಸೌತೆಕಾಯಿನ ತೊಗೊಂಡಿದ್ದೀನಿ, ಎಳೆ ಸೌತೆಕಾಯಿ. ಸೈಡ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಎಡ್ಜಸ್ಟ್ನ ನೀಟಾಗಿ ಸ್ವಲ್ಪ ಉಜ್ಕೋಬೇಕು. ಆವಾಗ ಕಹಿ ಅಂಶ ಇದ್ದರೆ ಮಾತ್ರ ಸೌತೆಕಾಯಿನಲ್ಲಿ ಈ ರೀತಿ ಮಾಡೋದ್ರಿಂದ ಕಹಿ ಅಂಶ ಹೋಗುತ್ತೆ. ನೋಡಿ, ನೀಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನೀಟಾಗಿ ಸಿಪ್ಪೆ ತೆಕ್ಕೊಳ್ಳೋಣ ಸೌತೆಕಾಯಿದು. ಸೌತೆಕಾಯಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ಆದರೆ ಈ ರೀತಿ ಚಾರ್ಸ್ ಮಾಡ್ಕೊಂಡು ತಿಂದರೆ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನೋಡಿ, ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ, ಈಗ ಕಟ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಅದಕ್ಕೆ ನಾನು ಗ್ರೀನ್ ಚಟ್ನಿನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಟೇಸ್ಟು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀಟಾಗಿ ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಗ್ರೀನ್ ಚಟ್ನಿನ. ಇವಾಗ ಅದಕ್ಕೆ ಸಣ್ಣ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿರೋದ್ರಿಂದ ತುಂಬಾ ಹೊಸ ಟೇಸ್ಟ್ ಕೊಡುತ್ತೆ. ನೋಡಿ, ಈರುಳ್ಳಿ ಹಾಕಿದ್ದಾಯ್ತು. ಇವಾಗ ಸ್ವಲ್ಪ ಖಾರದ ಪುಡಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ, ಮತ್ತು ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ, 1 ಪಿಂಚಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಚಟ್ನಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಈಗ ನೀಟಾಗಿ ಸ್ಲೈಸಸ್ ಥರ ಕಟ್ ಮಾಡೋಣ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕೊನೆಯಲ್ಲಿ 1 ಟೇಬಲ್ಸ್ಪೂನು ಜೇನುತುಪ್ಪ ಹಾಕ್ಕೋತಾ ಇದ್ದೀನಿ. ಈಸಿ ಮತ್ತು ಟೇಸ್ಟಿಯಾದ ಸೌತೆಕಾಯಿ ಚಾಟ್ಸ್ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.